ಕರ್ನಾಟಕ ಟಿವಿಗೆ ಸ್ವಾಗತ ಸೂರ್ಯವಂಶದ ರಾಜನಾಗಿದ್ದ ಸಾಗರನಿಗೆ ಅರವತ್ತು ಸಾವಿರ ಹೆಣ್ಣು ಮಕ್ಕಳು ಬೇಕೆಂಬ ಬಯಕೆ ಇತ್ತು ಅವನು ಇಷ್ಟು ಮಕ್ಕಳನ್ನೇಕೆ ಪಡೆಯಬೇಕೆಂದು ಹಂಬಲಿಸಿದ ಆಮೇಲೇನಾಯಿತು ಈ ಎಲ್ಲದರ ಬಗ್ಗೆ ಮಾಹಿತಿ ಪಡೆಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಮ್ಮೆ ಸಾಗರ ರಾಜ ತನ್ನ ಗುರುಗಳ ಬಳಿ ಹೋಗಿ ನೆಮ್ಮದಿಗಾಗಿ ಆತ್ಮ ಸಂತೋಷಕ್ಕಾಗಿ ನಾನೇನು ಮಾಡಬೇಕು ನನ್ನ ಬಳಿ ಹಣವಿದೆ ಚಿನ್ನಾಭರಣ ವಜ್ರ ವೈಢೂರ್ಯ ಸಾಮ್ರಾಜ್ಯ ಎಲ್ಲವೂ ಇದೆ ಆದರೆ ಆತ್ಮಶಾಂತಿ ಮತ್ತು ನೆಮ್ಮದಿ ಪಡೆಯೋಕೆ ಏನಿರಬೇಕೋ ಅದೇ ಇಲ್ಲ ಏನೋ ಕಳೆದುಕೊಂಡಂತಿದೆ ಅದನ್ನು ಪಡೆಯಬೇಕೆಂಬ ಹಂಬಲ ಎನ್ನುತ್ತಾನೆ ಅದಕ್ಕೆ ಆತನ ಗುರುಗಳು ನೀನು ಹೋದ ಜನ್ಮದಲ್ಲಿ ಬಡ ಬ್ರಾಹ್ಮಣನಾಗಿದ್ದೆ ನಿನಗೆ ಬರೀ ಹೆಣ್ಣು ಮಕ್ಕಳೇ ಇದ್ದರು ತನ್ನಿಂದಂತೂ ಈ ಸಮಾಜಕ್ಕೆ ದುಡ್ಡಿನ ಮೂಲಕ ಏನೂ ಮಾಡಲು ಸಾಧ್ಯವಾಗಲಿಲ್ಲ ತನ್ನ ಮಕ್ಕಳಿಂದಾದರೂ ಈ ಸಮಾಜಕ್ಕೆ ಒಳಿತಾಗಲೆಂದು ಯೋಚಿಸಿ ತನ್ನ ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಿದೆ ಅವರನ್ನ ಒಳ್ಳೆಯ ಕುಲದ ವರನಿಗೆ ಕೊಟ್ಟು ಮದುವೆ ಮಾಡಿಸಿದೆ ಹಿಂದೂ ಧರ್ಮದಲ್ಲಿ ಕನ್ಯಾದಾನವೆಂದರೆ ಶ್ರೇಷ್ಠ ಕೆಲಸ ಇದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಹಿಂದಿನ ಜನ್ಮದಲ್ಲಿ ನೀನು ನಿನಗೆ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಕನ್ಯಾದಾನ ಮಾಡಿಕೊಟ್ಟು ಪುಣ್ಯ ಪ್ರಾಪ್ತಿ ಮಾಡಿಕೊಂಡೆ ನೆಮ್ಮದಿಯಾಗಿ ಜೀವನ ಕಳೆದೆ ಎನ್ನುತ್ತಾರೆ ಗುರುಗಳ ಮಾತನ್ನು ಕೇಳಿದ ಸಾಗರ ಹೌದು ತನಗೆ ಮಕ್ಕಳಿಲ್ಲ ತಾನೂ ಕೂಡ ಹೆಣ್ಣು ಮಕ್ಕಳನ್ನ ಪಡೆದು ಅವರಿಗೆ ಕನ್ಯಾದಾನ ಮಾಡಿ ಪುಣ್ಯ ಕಟ್ಟಿಕೊಂಡು ನೆಮ್ಮದಿಯ ಜೀವನ ನಡೆಸಬೇಕು ಆವಾಗಲೇ ತನ್ನ ಬದುಕು ಪರಿಪೂರ್ಣವಾಗುವುದೆಂದು ಎಣಿಸಿದ ತಪಸ್ಸನ್ನು ಮಾಡಿ ಅರವತ್ತು ಸಾವಿರ ಹೆಣ್ಣು ಮಕ್ಕಳನ್ನು ಪಡೆಯಬೇಕು ಅವರಿಗೆ ವಿದ್ಯೆ ಕಲಿಸಿ ಒಳ್ಳೆಯ ವರನನ್ನು ಹುಡುಕಿ ಕನ್ಯಾದಾನ ಮಾಡಬೇಕು ಈ ಬಾರಿ ಮುಂದಿನ ಪೀಳಿಗೆಯವರು ಅತ್ಯುತ್ತಮರಾಗಿರಲು ಏನು ಬೇಕೋ ಅದನ್ನು ಮಾಡಬೇಕು ಅಂತ ಬಯಸಿದ ತಪಸ್ಸಿಗೆ ಕುಳಿತ ಸಾಗರ ರಾಜನ ತಪಸ್ಸಿಗೆ ಇಂದ್ರ ಹೆದರಿದ ಈತನೇನಾದರೂ ತಪಸ್ಸನ್ನಾಚರಿಸಿ ಅರವತ್ತು ಸಾವಿರ ಹೆಣ್ಣು ಮಕ್ಕಳನ್ನು ಪಡೆದು ಕನ್ಯಾದಾನ ಮಾಡಿದರೆ ಸ್ವರ್ಗಲೋಕ ಸಾಗರನ ಪಾಲಾಗುತ್ತದೆ ಆಗ ನಾನು ಸ್ವರ್ಗವನ್ನ ಬಿಟ್ಟು ಕೊಡಬೇಕಾಗುತ್ತದೆ ಇಲ್ಲ ಹೀಗಾಗಬಾರದು ಹೇಗಾದರೂ ಮಾಡಿ ಸಾಗರನ ತಪಸ್ಸನ್ನ ಭಂಗ ಮಾಡಬೇಕೆಂದು ಯೋಚಿಸಿದ ಸರಸ್ವತಿಯ ಬಳಿ ಹೋಗಿ ಸಾಗರ ರಾಜನ ನಾಲಿಗೆಯ ಮೇಲೆ ಕುಳಿತು ಸಾಗರ ರಾಜನ ಆಸೆಯನ್ನ ತೀರುಚಿಬಿಡು ಎಂದ ಇಂದ್ರನ ಕೋರಿಕೆಯಂತೆ ಸರಸ್ವತಿ ಸಾಗರನ ನಾಲಿಗೆಯ ಮೇಲೆ ಕುಳಿತಳು ಸಾಗರ ತನಗೆ ಅರವತ್ತು ಸಾವಿರ ಹೆಣ್ಣು ಮಕ್ಕಳನ್ನು ಕರುಣಿಸು ಎಂದು ದೇವರಲ್ಲಿ ಪ್ರಾರ್ಥಿಸುವ ಹೊತ್ತಿಗೆ ಹೆಣ್ಣು ಮಕ್ಕಳು ಎಂಬ ಶಬ್ದ ಹೇಳುವಾಗ ಅಲ್ಲಿ ಗಂಡು ಮಕ್ಕಳೆಂದು ನುಡಿಯುವಂತೆ ಸರಸ್ವತಿ ಮಾಡಿದಳು ದೇವರು ವರ ನೀಡಿದ್ದು ಸಾಗರನಿಗೆ ಅರವತ್ತು ಸಾವಿರ ಹೆಣ್ಣು ಮಕ್ಕಳು ಹುಟ್ಟುವ ಜಾಗದಲ್ಲಿ ಅರವತ್ತು ಸಾವಿರ ಗಂಡು ಮಕ್ಕಳು ಹುಟ್ಟಿದವು ಕೊನೆಗೆ ಅವರೆಲ್ಲ ಕಪಿಲ ಮಹರ್ಷಿಯ ಶಾಪಕ್ಕೆ ಗುರಿಯಾಗಿ ಸುಟ್ಟು ಹೋದರು ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ